ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳಕ್ಕೆ ಹೊಂಟಿರುವಂಥ ಟಾಪಿಕ್ಕು ಸನ್ ಬಗ್ಗೆ. ಸನ್ ಸಂಬಂಧಪಟ್ಟಂತೆ ಏನೇನು ಗುಣಲಕ್ಷಣಗಳಿದ್ದಾವೆ ಆ ಎಲ್ಲ ಗುಣಲಕ್ಷಣಗಳನ್ನು ಕೂಡ ನಾನು ಏನು ಮಾಡ್ತಾ ಹೋಗ್ತೀನಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಈ ಸೂರ್ಯ ಅಂತ ಹೇಳ್ತಾ ಇದ್ದೀನಲ್ಲ, ಸೂರ್ಯ ಅನ್ನೋದು ಒಂದು ಆಕಾಶಕಾಯ. ಆಕಾಶಕಾಯ ಅಂತಂತಂದರೆ ಕಾಯ ಅಂತಂದ್ರೆ ಏನು? ವಸ್ತು. ಆಕಾಶದಲ್ಲಿರುವಂತಹ ಒಂದು ವಸ್ತು. ಹಾಗಾದರೆ ಸೂರ್ಯ ಗ್ರಹನ ನಕ್ಷತ್ರನ ಅಂತ ಒಂದು ಪ್ರಶ್ನೆ ಬರ್ತದೆ. ಏನು ನಕ್ಷತ್ರ? ನಿಮ್ಮೆಲ್ಲರಿಗೂ ಗೊತ್ತು ಕಣ್ರಪ್ಪ, ಸೂರ್ಯ ಅಂತಂತಂದರೆ ದೇವರೂ ಅಲ್ಲ, ದಿಂಡ್ರೂ ಅಲ್ಲ, ಸೂರ್ಯ ಅನ್ನೋದು ಒಂದು ನಕ್ಷತ್ರ ಅಂತ ನಮಗೆ ಗೊತ್ತಿದೆ. ಸೊ ಓಕೆ, ಆದರೆ ಸೂರ್ಯ ಒಂದು ನಕ್ಷತ್ರ ಅಂತ ಹೇಳ್ತಿದ್ದೀನಲ್ವಾ, ಅದು ಬೆಳಕನ್ನು ಕೊಡ್ತಾತಾನೆ? ಎಸ್. ಆದರೆ ಗ್ರಹಗಳು ಕೊಡ್ತಾವಾ? ಭೂಮಿ ಏನಾದ್ರು ಬೆಳಕನ್ನು ಕೊಡ್ತದಾ? ಇಲ್ಲ. ಚಂದ್ರ ಏನಾದ್ರು ಬೆಳಕನ್ನು ಕೊಡ್ತದಾ? ಇಲ್ಲ. ಸೊ ಏನಿದು, ಚಂದ್ರನು ಬೆಳಕು ಕೊಡ್ತಿಲ್ವಲ್ಲ ಅಂತ ನಿಮಗೊಂದು ಪ್ರಶ್ನೆ ಬರ್ತದೆ. ಹೌದು ತಾನೇ, ಯಾವುದೇ ಕಾರಣಕ್ಕೂ ಚಂದ್ರ ಬೆಳಕನ್ನು ಕೊಡಲ್ಲ. ಚಂದ್ರನ ಮೇಲೆ ಬಿದ್ದಂಥ ಸೂರ್ಯನ ಬೆಳಕು ಏನಾಗ್ತದೆ ಅಂತಂದರೆ ಪ್ರತಿಫಲಿಸ್ತದೆ. ಆವಾಗ ಚಂದ್ರ ನಮಗೆ ಬೆಳಕನ್ನು ಕೊಟ್ಟಂಗೆ ಆಯ್ತದೆ ಅಷ್ಟೇ. ಇರಲಿ, ಈಗ ಸೂರ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಲ್ವಾ. ಆ ಸೂರ್ಯ ಅಷ್ಟೊಂದು ಬೆಳಕನ್ನು ಕೊಡ್ತಾ ಇದೆ ಅಂತಂತಂದರೆ ನೀವೇ ಯೋಚನೆ ಮಾಡಿ. ಅಷ್ಟೊಂದು ಬೆಳಕು ಕೊಡ್ತಿದೆ ಅಂತಂತಂದರೆ ಅದರಲ್ಲಿ ಯಾವ ಕ್ರಿಯೆ ಉಂಟಾಗ್ತಿರ್ಬೋದು? ಅಲ್ಲಿ ದಹನ ಕ್ರಿಯೆ ಉಂಟಾಗ್ತಿದೆ. ಸೊ ದಹನ ಕ್ರಿಯೆ ಉಂಟಾಗ್ತಿದೆ ಅಂತಂತಂದರೆ ಅಲ್ಲಿ ಹೈಡ್ರೋಜನ್ ಇದೆ ಕಣ್ರಪ್ಪ. ಹೈಡ್ರೋಜನ್ ಒಂದು ಗುಣಲಕ್ಷಣ ಏನು? ದಹನ ಆಗುವಂಥದ್ದು. ಸೊ ಅಲ್ಲಿ ಏನಾಗ್ತದೆ, ಹೈಡ್ರೋಜನ್ ಇರೋದ್ರಿಂದ ಉಷ್ಣ ಬಿಡುಗಡೆ ಆಗ್ತದೆ, ಶಾಖ ಬಿಡುಗಡೆ ಆಗ್ತದೆ, ಬೆಳಕು ಬಿಡುಗಡೆ ಆಗ್ತದೆ. ಸೊ ಹಾಗಾದರೆ ನೀವು ಅರ್ಥ ಮಾಡ್ಕೊಳ್ಳಿ, ಸೂರ್ಯನಲ್ಲಿ ಇರುವಂತಹ ಒಂದು ಅನಿಲ ಯಾವುದು ಅಂತ ಕೇಳ್ತಾರೆ, ಅದು ಹೈಡ್ರೋಜನ್ ಅಂತ ಹೇಳಬೇಕು. ಜೊತೆಗೆ ಹೀಲಿಯಂ ಅಂತಲೂ ಕೂಡ ನಾವು ಹೇಳಬೇಕಾಗ್ತದೆ. ಹೈಡ್ರೋಜನ್ ಮತ್ತು ಹೀಲಿಯಮ್ಮು ನಾವು ಹೇಳಬೇಕಾಗಿರ್ತದೆ. ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತೆ ಅವನಿಗೆ ಗುರುತ್ವಾಕರ್ಷಣ ಬಲ ಜಾಸ್ತಿ. ಆ ಗುರುತ್ವಾಕರ್ಷಣ ಬಲ ಜಾಸ್ತಿ ಇರೋದ್ರಿಂದನೇ ಎಲ್ಲ ಗ್ರಹಗಳು, 8 ಗ್ರಹಗಳು ಕೂಡ ಸೂರ್ಯನ ಸುತ್ತುತ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಸೂರ್ಯನ ಒಂದು ಹೊರ ಕವಚ ಇದೆಯಲ್ಲ, ಆ ಹೊರ ಲೇಯರ್ ಇದೆಯಲ್ಲ, ಔಟರ್ ಮೋಸ್ಟ್ ಆಫ್ ದಿ ಲೇಯರ್ ಸನ್ ಇದೆಯಲ್ಲ, ಆ ಸನ್ನಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂತಂತಂದರೆ 6000 ಡಿಗ್ರಿ ಸೆಲ್ಸಿಯಸ್ನಷ್ಟು. 6000 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನಿದೆ ಅಂತಂತಂದರೆ ತಾಪಮಾನ ಇದೆ. ನೀವೇ ಯೋಚನೆ ಮಾಡಿ, ನಮ್ಮ ಬಾಡಿ ಟೆಂಪ್ರೇಚರ್ ಕೇವಲ 37 ಡಿಗ್ರಿ ಸೆಲ್ಸಿಯಸ್ ಐತೆ. ಬಟ್ ಆ 37 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಸ್ವಲ್ಪ ಏನಾದ್ರು ಏರುಪೇರು ಆಯ್ತು ಅಂತಂದರೆ ನಮ್ಮ ದೇಹ ಏನಾಗ್ತದೆ, ನಾನಾ ಕಾಯಿಲೆಗಳಿಗೆ ದಾರಿ ಆಗ್ತದೆ. ಫಾರ್ ಎಕ್ಸಾಂಪಲ್ಲು, ಈಗ ಜಾಸ್ತಿ ಏನೋ ಟೆಂಪ್ರೇಚರ್ ಆಯಿತು ಅಂತಂತಂದರೆ, ಲೋ ಅಥವಾ ಟೆಂಪ್ರೇಚರ್ ಆಯಿತು ಅಂತಂದರೆ ಬಾಡಿ ಟೆಂಪ್ರೇಚರು ಆಟೋಮೆಟಿಕ್ಕಾಗಿ ಏನಾಗ್ತದೆ, ಕೋಮಾ ಸ್ಟೇಜ್ಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಇದು ಟೆಂಪ್ರೇಚರ್ ಬಂದ ಟೆಂಪ್ರೇಚರ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಈ ಬಾಡಿಗೂ ಸೂರ್ಯನಿಗೂ ಏನು ಸಂಬಂಧ ಅಂತ ನಾನು ಹೇಳಕ್ಕೆ ಹೊಂಟಿಲ್ಲ. ಬಟ್ ಇಲ್ಲಿ ನಮ್ಮ ಟೆಂಪ್ರೇಚರ್ ಬಂತಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೂರ್ಯನಲ್ಲಿ ಹೊರ ಕವಚದಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದರೆ 6000 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಹತ್ರಕ್ಕೆ ಹೋದರೆ ನೀವೇ ಯೋಚನೆ ಮಾಡಿ, ನಾವೇನಾದ್ರು ಹತ್ರಕ್ಕೆ ಹೋದರೆ ಉಳಿತೀವ? ಭಸ್ಮ ಆಗೋಯ್ತೀವಿ. ಭಸ್ಮನೂ ಅಲ್ಲ ಕಣ್ರಪ್ಪ, ಆವಿಯಾಗೋಯ್ತೀವಿ, ಬಾಷ್ಪೀಕರಣ ಆಗೋಯ್ತೀವಿ ಸೂರ್ಯನ ಹತ್ರಕ್ಕೆ ಬಂದೆ. ಸೊ ಇದು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ಸೂರ್ಯನಿಗೆ ಇನ್ನೊಂದು ಹೇಳಬೇಕಂದ್ರೆ, ಸೂರ್ಯನಿಗೆ ಸಮೀಪವಿರುವಂತಹ ನಕ್ಷತ್ರ ಇದೆ, ಅದೇ ಸಿರಿಯಸ್ ಎನ್ನುವ ಒಂದು ನಕ್ಷತ್ರ. ಸೂರ್ಯನಿಗೆ ಸಮೀಪ ಇರುವಂಥ ನಕ್ಷತ್ರ. ಮತ್ತು ಭೂಮಿಗೆ ಸಮೀಪ ಇರುವಂಥ ನಕ್ಷತ್ರ ಸೂರ್ಯವಾಗಿದೆ. ಸೂರ್ಯನಿಗೆ ಹತ್ತಿರವಾಗಿರುವಂಥ ಗ್ರಹ ಯಾವುದಿದೆ? ಬುಧ ಇದೆ. ಮತ್ತು ಸೂರ್ಯನಿಗೆ ಸಮೀಪ ಇರುವಂಥ ನಕ್ಷತ್ರ ಯಾವುದು ಹೇಳಿದೆ ಈಗ? ಸಿರಿಯಸ್ ಅಂತ ಹೇಳಿದೆ. ಭೂಮಿಗೆ ಹತ್ತಿರವಿರುವಂತಹ ಎರಡನೇ ನಕ್ಷತ್ರ ಏನಾದ್ರು ಕೇಳಿದ್ರೆ ಅದನ್ನು ಕೂಡ ನಾವು ಸಿರಿಯಸ್ ಅಂತಲೇ ನಾವು ಹೇಳಬೇಕಾಗಿರ್ತದೆ. ಸೊ ಇಷ್ಟು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಭಾಗವನ್ನು ಹೇಳ್ತೀನಿ. ಪ್ರತಿಯೊಂದು ಗ್ರಹಗಳಿಗೆ ಸಂಬಂಧಪಟ್ಟಂತೆ, ದಿಗಂಧಗಳ ಸಂಬಂಧಪಟ್ಟಂತೆ, ಕಾಮನ ಬಿಲ್ಲು ಯಾವ ಥರ ಉಂಟಾಗ್ತದೆ, ಈ ಎಲ್ಲ ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೂರ್ಯನಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ.